उडुपिय कुंदापुरदल्लि मुंदुवरेदिदे हिजब किरीक हिजब धरिसि बंद विद्यार्थिनियरिगे गेट नल्ले तडे ओड्डिद्दारे हिजब धारिगळन्न गेट बळि तडेदिद्दारे कालेजिन प्रांशुपालरु हिजब कळचि क्लासिगे बरुवंते प्रिंसिपल सूचने कोट्टिद्दारे गेट बळि प्रांशुपालर जोते विद्यार्थिनियरु वाग्वादवन्नु नडेसिद्दारे ಮತ್ತೊಂದು ಕಡೆ ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಇನ್ನೊಂದು ಕಡೆ ಕಾಲೇಜು ಮೈದಾನದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೇಳಿ ಬರ್ತಾ ಇದೆ ಇದು ಯಾಕೋ ಒಂದೊಂದಾದ ಮೇಲೆ ಒಂದೊಂದು ಕಾಲೇಜು ಒಂದೊಂದು ಕಾಲನೆ ಶುರುವಾಗ್ತಾ ಇದೆ ಇದು ಕಥೆಗಳು ಇವರ ಹಿಂದೆ ಯಾರೋ ಇದ್ದಾರೆ ಅವರ ಬಲವಂತಕ್ಕೆ ಅಥವಾ ಅವರ ಪ್ರಚೋದನೆಗೆ ಈ ರೀತಿ ಆಗ್ತಾ ಇದೆ ಓಕೆ ಹಿಜಬ್ ಧರಿಸಿನೇ ಒಳಗೆ ಬರಬೇಕು ಅಂತ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ಜೊತೆ ವಾಗ್ವಾದ ನಡೆಸ್ತಾ ಇರತಕ್ಕಂತದನ್ನ ತಾವು ಗಮನಿಸ್ತಾ ಇದ್ದೀರಾ ಆದರೆ ಶಾಲಾ ಕಾಲೇಜಿನಲ್ಲಿ ಯಾರು ಧರ್ಮಾಚರಣೆ ಮಾಡೋದಕ್ಕೆ ಬರಲ್ಲ ಪಾಠ ಕೊ ನೋಡಿ ಇನ್ನೊಂದು ಕಡೆ ಜೈ ಶ್ರೀರಾಮ್ ಘೋಷಣೆ ನೋಡಿ ಇದು ಹೆಂಗೆ ಅಂತಂದ್ರೆ ವೈಸ್ ವರ್ಸ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತಾರಲ್ಲ ಇವರು ಶುರು ಮಾಡಿದ್ರೆ ಅವರು ಶುರು ಮಾಡ್ತಾರೆ ಇವರು ಹಿಜಬ್ ಧರಿಸಿ ಬಂದ್ರೆ ಅವರು ಕೇಸರಿ ಶಾಲ್ ಧರಿಸಿ ಬರ್ತಾರೆ ಇವರು ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾರೆ ಇದು ಶಾಲಾ ಕಾಲೇಜಿನ ವಾತಾವರಣವನ್ನು ಹಾಳು ಮಾಡಿಬಿಡುತ್ತೆ ಅದು ತಪ್ಪು ಇದು ತಪ್ಪು ಎರಡೂ ತಪ್ಪು ನೀವು ಕೇಸರಿ ಶಾಲ್ ಧರಿಸಿ ಬರೋದು ತಪ್ಪು ಹಿಜಬ್ ಧರಿಸಿ ಬರೋದು ತಪ್ಪು ಯೂನಿಫಾರ್ಮ್ ಅಂತಲ್ಲ ಯಾಕಾಯ್ತು ನಾವೆಲ್ಲ ಓದಬೇಕಾದ್ರೆ ಯೂನಿಫಾರ್ಮ್ ಅಂತ ಇತ್ತು ಇದರ ಪ್ರಸ್ತಾಪಗಳೇ ಇರ್ತಿರಲಿಲ್ಲಪ್ಪ ಅವಾಗೆಲ್ಲ ಸ್ಕೂಲ್ ಯೂನಿಫಾರ್ಮ್ ಅಂದಮೇಲೆ ಮುಗಿತು ಯೂನಿಫಾರ್ಮ್ ಯೂನಿಫಾರ್ಮ್ ಹಾಕೊಂಡು ಬರಬೇಕು ಮೇಲು ಕೀಳು ಭೇದ ಭಾವಗಳು ಇರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಯೂನಿಫಾರ್ಮ್ ಅನ್ನು ಹಾಕೋದು ಸ್ಕೂಲ್ಗಳಲ್ಲಿ ಇವನು ಬಡವ ಇವನು ಶ್ರೀಮಂತ ಇವನು ಆ ಧರ್ಮ ಇವನು ಈ ಧರ್ಮ ಅದಲ್ಲ ಅದಲ್ಲ ಆಕ್ಚುಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ ದೀಪಕ್ ಇದು ಯಾರ್ದೋ ಪ್ರಚೋದನೆಯಿಂದ ಹೀಗೆ ಆಗ್ತಾ ಇದೆ ಅಂತ ನನ್ನ ಪ್ರಕಾರ ಒಂದು ಕಡೆ ಮಾಡಿದ್ರು ಅಂತ ಇನ್ನೊಂದು ಕಡೆ ನೋಡಿ ಇವಾಗ ಇವರು ಹಿಜಬ್ ಧರಿಸಿ ಬರ್ತೀವಿ ಅಂತಂದರೆ ಅವ್ರು ಕೇಸರಿ ಹಾಕ್ಕೊಂಡ್ಬರ್ತಾರೆ ಅವ್ರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾರೆ ಶಾಲಾ ಕಾಲೇಜು ಆವರಣದಲ್ಲಿ ಇವೆಲ್ಲ ಬೇಕಿತ್ತ ಯಾರಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಖಂಡಿತ ಅರವಿಂದ್ ಕಳೆದ ಒಂದೂವರೆ ತಿಂಗಳಿಂದ ಈ ತರದ ಒಂದು ಹಗ್ಗ ಜಗ್ಗಾಟ ಆಗ್ತಾ ಇರುವಂತದ್ದು ಉಡುಪಿಯಲ್ಲಿದ್ದ ಈ ವಿವಾದ ಕುಂದಾಪುರಕ್ಕೆ ಆವರಿಸಿದೆ ಕುಂದಾಪುರದ ಬೇರೆ ಬೇರೆ ಕಾಲೇಜಿನಲ್ಲಿ ಹಿಜಾಬ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅದರ ಜೊತೆಗೆ ಕೆಲ ಹಿಂದೂ ಯುವಕರು ನಿನ್ನೆ ನೂರಾರು ಸಂಖ್ಯೆಯಲ್ಲಿ ಕೇಸರಿ ಶಾಲುಗಳನ್ನ ಹಾಕಿ ಸರ್ಕಾರಿ ಕಾಲೇಜಿಗೆ ಬಂದಿದ್ರೆ ಇವತ್ತು ಖಾಸಗಿ ಕಾಲೇಜಿಗೂ ಕೂಡ ಕೇಸರಿ ಶಾಲು ಎಂಟ್ರಿ ಆಗಿದೆ ಹೀಗಾಗಿ ಮುಗಿಯುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಸಭೆಗಳ ಮೇಲೆ ಸಭೆ ನಡೆಸಿದ್ರು ಶಾಸಕರು ಮತ್ತು ಪ್ರಾಂಶುಪಾಲರು ಸಭೆ ನಡೆಸಿದ್ರು ಕೂಡ ಈ ತರದ ವಿವಾದದ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಇವತ್ತು ಆಗಿರುವಂತದ್ದು ನಿನ್ನೆ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಜಮಾತ್ ನಲ್ಲಿ ನಾವು ತೀರ್ಮಾನಿಸ್ತೇವೆ ಅಂತೇಳಿ ಹೇಳಿ ಹೋಗಿದ್ದವರು ಇವತ್ತು ಬುರ್ಕಾ ಮತ್ತು ಹಿಜಾಬ್ ಅನ್ನು ಧರಿಸಿ ಕಾಲೇಜಿಗೆ ಬಂದಿದ್ದಾರೆ ಹಾಗಾಗಿ ಪೊಲೀಸರು ಮತ್ತು ಪ್ರಾಂಶುಪಾಲರು ಅವರನ್ನ ಗೇಟ್ ಬಳಿಯೇ ತರೆದಿದ್ದಾರೆ
ಸಂದರ್ಭದಲ್ಲಿ ವಾಗ್ವಾದಗಳು ನಡೆದಿದೆ. ವಿದ್ಯಾರ್ಥಿಗಳು ಹೇಳೋದೇನಂದ್ರೆ ಸರ್ಕಾರ ಆದೇಶ ಮಾಡಿದ್ದು ಅದು ಕೇವಲ ಉಡುಪಿಯ ಸರ್ಕಾರಿ ಕಾಲೇಜಿಗೆ ಮಾತ್ರ ಅನ್ನುವಂತದ್ದು. ಆದ್ರೆ ಇಲ್ಲಿ ಸರ್ಕಾರದ ಆದೇಶ ಏನಿದೆ ಅಂದ್ರೆ ಇಡೀ ರಾಜ್ಯಕ್ಕೆ ಈ ಆದೇಶ ಪಾಲನೆ ಆಗ್ಬೇಕು ಅನ್ನುವಂಥದ್ದು. ಹೀಗಾಗಿ ಕೆಲ ಗೊಂದಲದ ವಾತಾವರಣ ನಿರ್ಮಾಣ ಆಯ್ತು. ಒಂದು ಮಾತುಕತೆಯಲ್ಲಿ ಮುಗಿಯುವಂತಹ ಒಂದು ವಿಚಾರ ಸುಮಾರು ಒಂದೂವರೆ ತಿಂಗಳುಗಳ ಕಾಲ ಇದನ್ನ ಒಂದು ಜಗ್ಗಾಡ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ದೀಪಕ್, ಧನ್ಯವಾದ.